ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಸಂಬಂಧ ಪವರ್ಫುಲ್ ವರದಿಗೆ ಮುನಿರತ್ನ ಕೇಸ್ನಲ್ಲಿ ಎಸ್ಐಟಿ ರಚನೆಯಾಗಿದೆ. ಆ ಒಂದು ನಿಟ್ಟಿನಲ್ಲಿ ಏಡ್ ಸ್ಟ್ರಾಪ್ ಶಾಸಕ ಮುನಿರತ್ನ ಕಸ್ಟಡಿಗೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪವರ್ಫುಲ್ ವರದಿಗೆ ಮುನಿರತ್ನ ಕೇಸ್ನಲ್ಲಿ ಎಸ್ಐಟಿ ರಚನೆಯಾಗಿದೆ. ಏಡ್ ಸ್ಟ್ರಾಪ್ ಶಾಸಕ ಮುನಿರತ್ನನ ಕಸ್ಟಡಿಗೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪರಪ್ಪನ ಅಗ್ರಹಾರ ಜೈಲಿನಿಂದ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮುನಿರತ್ನ ಆರೋಗ್ಯ ತಪಾಸಣೆ ನಡೆಸಲಾಗಿದೆ. ಆರೋಗ್ಯ ಅಧಿಕಾರಿಗಳಿಂದ ತಪಾಸಣೆ ನಡೆಸಿದ್ದಾರೆ. ಅಲ್ಲಿಂದ ನೇರ ಸಿಐಡಿ ಕಚೇರಿಗೆ ಶಾಸಕ ಮುನಿರತ್ನ ಶಿಫ್ಟ್ ಆಗಿದ್ದಾರೆ. ಬಾಡಿ ವಾರಂಟ್ ಮೇಲೆ ಶಾಸಕನನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಿಐಡಿ ಕಚೇರಿಯಲ್ಲಿ ಶಾಸಕ ಮುನಿರತ್ನಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇದೀಗ ಮುನಿರತ್ನರನ್ನು ವಶಕ್ಕೆ ಪಡೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮುನಿರತ್ನ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗಿದೆ. ಅಲ್ಲಿಂದ ನೇರವಾಗಿ ಸಿಐಡಿ ಕಚೇರಿಗೆ ಶಾಸಕ ಮುನಿರತ್ನ ಶಿಫ್ಟ್ ಆಗಿದ್ದಾರೆ. ಬಾಡಿ ವಾರಂಟ್ ಮೇಲೆ ಶಾಸಕನನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿರೋದು. ಹೀಗಾಗಿ ಸಿಐಡಿ ಕಚೇರಿಯಲ್ಲಿ ಶಾಸಕ ಮುನಿರತ್ನಗೆ ಪ್ರಶ್ನೆಗಳ ಸುರಿಮಳೆಯನ್ನು ಗೈಯಲಾಗ್ತಾ ಇದೆ. ಎಸ್ಐ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಇದೀಗ ಮುನಿರತ್ನರನ್ನು ಎಸ್ಐಟಿ ಕಚೇರಿಗೆ ಎಸ್ಐಟಿ ಅವರು ವಶಕ್ಕೆ ಪಡೆದು ಇದೀಗ ಸಿಐಡಿ ಕಚೇರಿಗೆ ಕರ್ಕೊಂಡೋಗಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಖಂಡಿತ ಪ್ರವೀಣ್, ಈಗಾಗಲೇ ಶಾಸಕ ಮುನಿರತ್ನ ವಿರುದ್ಧ ಈಗಾಗಲೇ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಈಗಾಗಲೇ ಏನು ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಂತ್ರಸ್ತೆಯ ದೂರಿನ ಮೇರೆಗೆ ಈಗಾಗಲೇ ಏನು ಆತ ನ್ಯಾಯಾಂಗ ಬಂಧನದಲ್ಲಿ ಇರುವಂತದ್ದು, ಮತ್ತು ಈ ಪ್ರಕರಣವನ್ನು ಮತ್ತು ವೈಲಿ ಕಾವಲು ಸ್ಟೇಷನ್ ಅಲ್ಲಿ ಕೂಡ ಏನು ಎರಡು ಪ್ರಕರಣ ಅಂದ್ರೆ ಪ್ರತ್ಯೇಕವಾಗಿ ಒಂದು ಲಂಚ ಬೇಡಿಕೆ ಆಗಿರ್ಬೋದು, ಮತ್ತೊಂದು ಏನು ಜಾತಿ ನಿಂದನೆ ವಿಚಾರವಾಗಿ ಎರಡು ಪ್ರಕರಣದಲ್ಲಿ ಕೂಡ ಬೇಲ್ ಆಗಿತ್ತು. ಅದಾದ ಬಳಿಕ ಹೊರಗೆ ಬರುತ್ತಿದ್ದಂತೆ ಏನು ಕಗ್ಲಿಪುರ ಪೊಲೀಸರು ಕೂಡ ಆತನನ್ನು ವಶಕ್ಕೆ ಪಡೆದು ಮತ್ತು ವಿಚಾರಣೆಯಾದ ಬಳಿಕ ಮತ್ತೆ ಆತನನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದ ಸಂದರ್ಭದಲ್ಲಿ ಆತನನ್ನು ಮತ್ತೆ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನ ನೀಡಿತ್ತು. ಮತ್ತು ಅದಾದ ಬಳಿಕ ಏನು ಸರ್ಕಾರ ಈ ಮೂರು ಪ್ರಕರಣಗಳು ಕೂಡ ಏನು ಎಸ್ಐಟಿಗೆ ವರ್ಗಾವಣೆಯಾಗ್ತಿದ್ದಂತೆ ಏನು ಎಸ್ಐಟಿ ಅಧಿಕಾರಿಗಳು ಕೂಡ ಏನು ಸಂಪೂರ್ಣವಾದ ಒಂದು ತನಿಖೆಯ ಕೈಗೊಂಡಿರುವಂತದ್ದು, ಮತ್ತು ಈ ಪ್ರಕರಣದ ಒಂದು ಮಹತ್ವವನ್ನು ಕೂಡ ಪ್ರಕರಣವನ್ನು ಈಗಾಗಲೇ ಕೈಗೆತ್ತಿಕೊಂಡಿರುವಂತಹ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೆಸಿರುವಂತದ್ದು, ಮತ್ತು ಇವತ್ತು ಏನು ಬಹುತೇಕ ನಿನ್ನೆ ಕೂಡ ಏನು ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಏನು ಎಸ್ ಪಿ ಮೂಲಕ ಈಗಾಗಲೇ ನ್ಯಾಯಾಲಯಕ್ಕೂ ಕೂಡ ಏನು ಎಸ್ಐಟಿ ಬಾಡಿ ವಾರೆಂಟ್ ಮೇಲೆ ಮುನಿರತ್ನ ಅವರನ್ನು ವಶಕ್ಕೆ ಪಡಲಿಕ್ಕೆ ನಿನ್ನೆ ಕೂಡ ಅರ್ಜಿ ಸಲ್ಲಿಸಿತ್ತು. ಅದಾದ ಬಳಿಕ ನ್ಯಾಯಾಲಯವು ಕೂಡ ಇಂದು ಅವರನ್ನು ಮುಂದೂಡಿತ್ತು. ಇವತ್ತು ಕೂಡ ಏನು ಬಹುತೇಕ ನ್ಯಾಯಾಲಯ ಒಂದು ಆದೇಶದ ಮೇರೆಗೆ ಅಂದ್ರೆ ಅಕ್ಟೋಬರ್ 5 ರವರೆಗೂ ಅಂದ್ರೆ 12 ದಿನಗಳ ಕಾಲ ಈಗಾಗಲೇ ಒಂದು ಎಸ್ಐಟಿ ಕಸ್ಟಡಿಯಲ್ಲಿ ಇರ್ಲಿಕ್ಕೆ ಈಗಾಗಲೇ ನ್ಯಾಯಾಲಯ ಪರ್ಮಿಷನ್ ಕೊಡುತ್ತಿದ್ದಂತೆ ಇವತ್ತು ಕೂಡ ಸಂಜೆ ಹೋಗಿ ಒಂದು ಬಾಡಿ ವಾರೆಂಟ್ ಮೇಲೆ ಅವರನ್ನು ವಶಕ್ಕೆ ಪಡೆದು ಈಗಾಗಲೇ ಕರೆತಂದಿರುವಂತದ್ದು, ಮತ್ತು ಏನು ತರುವಂತ ಸಂದರ್ಭದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಹೋಗಿ ಅವರನ್ನು ಮೆಡಿಕಲ್ ಟೆಸ್ಟ್ ಆದ ಬಳಿಕ ಮತ್ತೆ ಅವರನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಿಐಡಿ ಕಚೇರಿಗೆ ತಂದು ಈಗಾಗಲೇ ಡ್ರಿಲ್ ಕೂಡ ಮಾಡುತ್ತಿರುವಂತದ್ದು. ಈ ಪ್ರಕರಣದಲ್ಲಿ ಅಂದ್ರೆ ಈಗಾಗಲೇ ಮೂರು ಪ್ರಕರಣಗಳ ವರ್ಗಾವಣೆ ಬೆನ್ನಲ್ಲಿ ಈಗಾಗಲೇ ತನಿಖಾ ರಿಪೋರ್ಟ್ ಅನ್ನು ಕೂಡ ಅಂದ್ರೆ ವೈಲಿ ಕಾವಲು ಸ್ಟೇಷನ್ ಆಗಿರ್ಬೋದು ಮತ್ತು ಏನು ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಆಗಿರ್ಬೋದು ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಕಲೆ ಹಾಕಿರುವಂತದ್ದು, ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ಸಂತ್ರಸ್ತ ಹೇಳಿಕೆ ಆಗಿರ್ಬೋದು ಮತ್ತು ಆಡಿಯೋದಲ್ಲಿ ಕೂಡ ಹೋಗಿರುವಂತಹ FSL ರಿಪೋರ್ಟ್ ಕೂಡ ಈಗಾಗಲೇ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಅದು ಬರುತ್ತೆ. ಹಾಗಾಗಿ ಒಂದು ಕಡೆ ಈಗಾಗಲೇ ಕಗ್ಲಿಪುರ ಪೊಲೀಸರು ಕೂಡ 164 ಸ್ಟೇಟ್ಮೆಂಟ್ ತೆಗೆದುಕೊಂಡು ವಿಚಾರಣೆ ಕೂಡ ಮಾಡಿರುವಂತದ್ದು, ಮತ್ತು ಅದಾದ ಬಳಿಕ ಎಲ್ಲಾ ತನಿಖಾ ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ಎಸ್ಐಟಿ ತರಿಸಿಕೊಂಡು ಮತ್ತೊಮ್ಮೆ ವಿಚಾರಣೆ ಮಾಡಿ ಮತ್ತೆ ಸ್ಥಳ ಮಂಜರ ಮಾಡಲಿಕ್ಕೆ ಮುನಿರತ್ನ ಅವರನ್ನು ಕರ್ಕೊಂಡು ಹೋಗಕ್ಕೆ, ಮತ್ತು ಈ ಪ್ರಕರಣದಲ್ಲಿ ಬಹುತೇಕ ಅಂದ್ರೆ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿರುವಂತಹ ಮುನಿರತ್ನ ಅವರ ಹೇಳಿಕೆ ಆಗಿರ್ಬೋದು ಮತ್ತು ಸಂತ್ರಸ್ತ ಹೇಳಿಕೆ ಆಗಿರ್ಬೋದು ಎರಡನ್ನೂ ಟ್ಯಾಲಿ ಮಾಡಿ ಅದಾದ ಬಳಿಕ ಸ್ಥಳ ಮಜರಾದಂತಹ ಸಂದರ್ಭದಲ್ಲಿ ಯಾವ ಹೇಳಿಕೆ ಬರುತ್ತೆ ಮತ್ತು ಅಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ತನಿಖೆ ಆದ ಬಳಿಕ ಗೊತ್ತಾಗುತ್ತೆ. ಇವತ್ತು ಏನು ಅಸಲೀಕತೆ ಅಂದ್ರೆ ಇಷ್ಟು ದಿನ ಈಗಾಗಲೇ ಒಂದು ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ತನಿಖೆ ಈಗ ಎಸ್ಐಟಿಗೆ ವರ್ಗಾವಣೆ ಆಗ್ತಿದ್ದಂತೆ ಈಗಾಗಲೇ ಅಸಲಿ ತನಿಖೆ ನಾಳೆಯಿಂದ ಶುರುವಾಗುತ್ತೆ ಅಂತ ಹೇಳ್ಬೋದು ಪ್ರವೀಣ್. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ.